ಹಾಯ್ ಎವ್ರಿವನ್, ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇಂದಿನಿಂದ ಸೆಕೆಂಡ್ ರೌಂಡ್ ಇದು ಶುರು ಆಗ್ತಾ ಇದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವರು ಇಂಪಾರ್ಟೆಂಟ್ ಆಗಿ ಕೆಲವೊಂದು ನೋಟಿಸ್ಗಳನ್ನ ಕೂಡ ಕೊಟ್ಟಿರ್ತಾರೆ. ಇದನ್ನು ನೀಟಾಗಿ ನೀವು ಒಬ್ಸರ್ವ್ ಮಾಡಬೇಕಾಗುತ್ತೆ. ಇಲ್ಲಿ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಕೃಷಿ ವಿಜ್ಞಾನ, ಫಾರ್ಮಸಿ, BSc, ನರ್ಸಿಂಗ್ ಮುಂತಾದ ಕೋರ್ಸ್ಗಳ ಬಗ್ಗೆ ಇಂಪಾರ್ಟೆಂಟ್ ಆಗಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಈ ವರ್ಷ ಏನಾಗುತ್ತೆ ಅಂದರೆ, ಕಳೆದ ಬಾರಿಯೆಲ್ಲ ನಿಮಗೆ ಸಪ್ರೇಟ್ ಕೌನ್ಸಿಲ್ ಆಗಿರೋ ಕಾರಣ ವಿದ್ಯಾರ್ಥಿಗಳಿಗೆ ನೇರವಾಗಿ ಆಗ್ತಾ ಇತ್ತು. ಈ ಬಾರಿ ನೀಟು ಕೌನ್ಸಿಲ್ CET ಒಟ್ಟಿಗೆ ಇರೋ ಕಾರಣ ವಿದ್ಯಾರ್ಥಿಗಳಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ. ಅದ್ರ ಬಗ್ಗೆ ಸೂಚನೆ ಮಾಡಿದ್ದಾರೆ. ನೀವು ವೆಬ್ಸೈಟ್ನಲ್ಲಿ ಲಿಂಕ್ ಆಯ್ಕೆ ಮಾಡಿಕೊಂಡು ನೆಟ್ನ ಕ್ಲಿಕ್ ಮಾಡಿಕೊಂಡು ನಿಮ್ಮ ದಾಖಲೆ ಸುತ್ತನ್ನು ಕೂಡ ಮಾಡ್ಬೋದು. ಮೊದಲನೇ ಸುತ್ತಿನಲ್ಲಿ ಅಂದರೆ ನೀವು ಫಸ್ಟ್ ರೌಂಡಲ್ಲಿ ಏನು ನೀವು ಚಾಯ್ಸ್ನ ಕೊಟ್ಟಿದ್ರಿ ಎರಡನೇ ಸುತ್ತಿಗೂ ಸಹ ಅನ್ವಯಿಸುತ್ತದೆ ಅಂತ ಹೇಳಿದ್ದಾರೆ. ಆದರೆ ಮೇಲ್ಪಟ್ಟ ಅಧ್ಯಯನಗಳಿಗೆ ಮಾತ್ರ ಅಂದರೆ ನೀವು ಪ್ರಿಯಾರಿಟಿ ಹೈಯರ್ ಆರ್ಡರ್ ಆಪ್ಷನ್ಸ್ ಮಾತ್ರ ಇದು ಅನ್ವಯ ಆಗ್ತದೆ ಅಂತ ಹೇಳಿದಾಗೆ ಹೊಸದಾಗಿ ಆದ್ಯತೆಗಳನ್ನು ದಾಖಲಿಸಲು ಅವಕಾಶ ಇರುವುದಿಲ್ಲ. ಮೊದಲ ಸೂಚನೆ ಮುಂಚೆ ದಾಖಲಿಸಿದ ತಾರೀಕುಗಳು ಅಂತಿಮ ಎಂದು ಪರಿಗಣಿಸಲಾಗುವುದು. ಅಂದರೆ ಮೀನ್ಸ್ ನೀವು ಹೊಸದಾಗಿ ಕಾಲೇಜಸ್ನ ಆಯ್ಕೆ ಮಾಡೋಕ್ಕಾಗೋದಿಲ್ಲ. ಫಸ್ಟ್ ರೌಂಡಲ್ಲಿ ಆರ್ಡಿನರಿ ಕಾಲೇಜಸ್ನ ಪರಿಗಣನೆ ಮಾಡ್ತೀವಿ. ಆದರೆ ನೀವು ಆಪ್ಷನ್ ಬಂದುಬಿಟ್ಟು ಪ್ರಿಯಾರಿಟಿನ ನೀವು ಕೊಡಬೇಕಾಗುತ್ತೆ. ಇಲ್ಲಿ ಏನು ಹೇಳಿದಾರೆ ಅಂದರೆ ಹೈಯರ್ ಆರ್ಡರ್ ಆಪ್ಷನ್ ನಿಮ್ಮ ಆದ್ಯತೆಗಳು, ಮೊದಲನೇ ಆದ್ಯತೆ, ಸೆಕೆಂಡ್ ಆದ್ಯತೆ, ಅದನ್ನು ವಿದ್ಯಾರ್ಥಿಗಳು ಬದಲಾಯಿಸ್ಬೋದು, ಚೇಂಜ್ ಮಾಡ್ಬೋದು ಅಥವಾ ತೆಗೆದುಹಾಕ್ಬೋದು. ಯಾವುದಾದರೂ ಹೊಸದಾಗಿ ಕಾಲೇಜುಗಳು ಅಥವಾ ಕೋರ್ಸ್ಗಳು ಸೇರ್ಪಡೆ ಆದರೆ ಮಾತ್ರ ನಿಮಗೆ ಆ್ಯಡ್ ಮಾಡೋಕ್ಕೆ ಆಗುತ್ತೆ ಅಂತ ಹೇಳಿದ್ದಾರೆ. ಹೊಸದಾಗಿ ಕಾಲೇಜುಗಳು ಅಥವಾ ಕೋರ್ಸ್ಗಳು ಆ್ಯಡ್ ಮಾಡೋಕ್ಕಾಗುತ್ತೆ. ಇಲ್ಲಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಎರಡನೇ ಸುತ್ತಿನಲ್ಲಿ ವಿದ್ಯಾರ್ಥಿಗಳು ಯಾರೆಲ್ಲ ಭಾಗವಹಿಸಲು ಇಚ್ಛೆ ಮಾಡ್ತಾರೆ ಅವರು ಮೊದಲನೇ ಸೀಟ್ನಲ್ಲಿ ಹಂಚಿಕೆ ಆಗಿಂತ ಉತ್ತಮ ಸೀಟು ಆಯ್ಕೆ ಮಾಡಿಕೊಳ್ಳಲು ಭಾಗವಹಿಸ್ತಾರೆ ಅಂತ ಗೊತ್ತಿರುತ್ತಲ್ಲ ವಿದ್ಯಾರ್ಥಿಗಳಿಗೆ. ಈ ಸುತ್ತಿನಲ್ಲಿ ಯಾವುದೇ ಮೇಲ್ಪಟ್ಟ ಆದ್ಯತೆಗಳ ಸೀಟು ದೊರಕದಿದ್ದಲ್ಲಿ ಮೊದಲನೇ ಸುತ್ತಿನಲ್ಲಿ ಯಾವುದಾದ್ರು ಸೀಟ್ ಹಂಚಿಕೆ ಆಗಿದ್ದಲ್ಲಿ ಅದೇ ಸೀಟು ಉಳಿಯುತ್ತದೆ. ಮೀನ್ಸ್ ಯಾವ ವಿದ್ಯಾರ್ಥಿಗಳು ಇಲ್ಲಿ ಚಾಯ್ಸ್ ಟೂನ ಕೊಟ್ಟು ಯಾವ ವಿದ್ಯಾರ್ಥಿಗಳು ಹೋಲ್ಡ್ನ ಮಾಡಿದ್ದೀರಾ, ಚಾಯ್ಸ್ ಟೂನ ಕೊಟ್ಟು ಹೋಲ್ಡ್ ಮಾಡಿಬಿಡ್ತಾರೆ ಅಂಥ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ಗೆ ಹೋಗ್ತಾರೆ. ಅಲ್ಲಿ ನೀವು ಕಾಲೇಜ್ಗಳಿರುತ್ತೆ, ಪ್ರಿಯಾರಿಟಿ ಕೂಡ ಕೊಟ್ಟಿರ್ತೀರ. ಇನ್ ಕೇಸ್ ನಿಮಗೆ ಯಾವುದೇ ರೀತಿ ಸೀಟ್ ಅಲಾಟ್ಮೆಂಟ್ ಆಗೋದಿಲ್ಲ, ಫಾರ್ ಎಕ್ಸಾಂಪಲ್ ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಯಾವುದೇ ರೀತಿ ಸೀಟ್ ಅಲಾಟ್ಮೆಂಟ್ ಆಗೋದಿಲ್ಲ, ಆಗ ನಿಮಗೆ ನೀವು ಈ ಹಿಂದೆ ಹೋಲ್ಡ್ ಮಾಡಿದ್ರಲ್ಲ ಅದನ್ನು ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿದ್ರು. ನಿಮಗೆ ಮತ್ತೆ ಬೇಕಾದರೆ ಮತ್ತೆ ನೀವು ಚಾಯ್ಸ್ ಎಂಟರ್ ಮಾಡಿ ಮತ್ತೆ ಸೆಕೆಂಡ್ ರೌಂಡಲ್ಲಿ ನೀವು ಹೋಲ್ಡ್ ಮಾಡ್ಬೋದು. ಹೋಲ್ಡ್ ಮಾಡಿದ್ರೆ ನೀವು ಸೆಕೆಂಡ್ ರೌಂಡ್ ನಿಮಗೆ ಫೀಸ್ ಪೇಮೆಂಟ್ ಕೂಡ ಮಾಡಬೇಕಾಗುತ್ತೆ. ಹೋಲ್ಡ್ ಮಾಡಿದ್ರೆ ಫೀಸ್ ಪೇಮೆಂಟ್ನ ಮಾಡಬೇಕಾಗುತ್ತೆ. ಇಲ್ಲಿ ವಿದ್ಯಾರ್ಥಿಗಳು ಏನು ಹೇಳಿದ್ರು ಅಂದರೆ, ತಮ್ಮ ರ್ಯಾಂಕಿಂಗ್ ಸಾಧನೆಯ ನಂತರ ಉದ್ಭವಿಸುವ ಸೀಟ್ಗಳನ್ನು ಪಡೆಯಲು ಹಕ್ಕನ್ನು ಚಲಾವಹಿಸುವಂತಿಲ್ಲ ಅಂತ ಹೇಳಿದ್ದಾರೆ. ಅದು ಓಕೆ. ನಂತರ ಚಾಯ್ಸ್ ಟೂನ ಆಯ್ಕೆ ಮಾಡಿದ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ, ನೀವು ಚಾಯ್ಸ್ ಟು ಎಂಟ್ರಿ ಮಾಡಿದರೆ ಫಸ್ಟ್ನೇ ರೌಂಡಲ್ಲಿರ ಸೀಟ್ನ ಉಳಿಸ್ಕೊಂಡಿರ್ತೀರ, ನಂತರ ಎರಡನೇ ರೌಂಡಿಗೆ ಕೂಡ ನೀವು ಭಾಗವಹಿಸ್ತೀರ. ಅಂಥ ವಿದ್ಯಾರ್ಥಿಗಳು ನಿಮ್ಮ ಹೈಯರ್ ಆರ್ಡರ್ ಆಪ್ಷನ್ ನಿಮ್ಮ ಹಂಚಿಕೆಯಲ್ಲಿ ಮೊದಲ ಸುತ್ತಿನ ಸೀಟು ರದ್ದುಗೊಳ್ಳುತ್ತದೆ. ಎರಡನೇ ಸುತ್ತಿನಲ್ಲಿ ಯಾವುದೇ ಸೀಟು ಹಂಚಿಕೆ ಆಗಿದ್ದರೆ ಮಾತ್ರ ನಿಮಗೆ ಫಸ್ಟ್ ರೌಂಡ್ ಸೀಟ್ ಇರುತ್ತೆ. ಮೀನ್ಸ್ ನೀವು ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡಿರ್ತೀರ, ಒಂದು ಸೀಟ್ನ ಕೂಡ ಹೋಲ್ಡ್ ಮಾಡ್ತೀರ, ನೀವು ಸೆಕೆಂಡ್ ರೌಂಡಲ್ಲಿ ಕೆಲವೊಂದು ಪ್ರಿಯಾರಿಟಿನ ಕೊಡ್ತೀರ. ಇನ್ ಕೇಸ್ ನೀವು ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆದರೆ, ಇನ್ ಕೇಸ್ ಆದರೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆದರೆ ಫಸ್ಟ್ ರೌಂಡ್ದು ಕ್ಯಾನ್ಸಲ್ ಆಗುತ್ತೆ. ಅಥವಾ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಇರುತ್ತೆ, ಇನ್ ಕೇಸ್ ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಯಾವುದೇ ಸೀಟ್ ಅಲಾಟ್ಮೆಂಟ್ ಆಗಲಿಲ್ಲ ಅಂದರೆ ಫಸ್ಟ್ ರೌಂಡ್ದೇ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ KEO ಇಂಪಾರ್ಟೆಂಟ್ ಆಗಿ ನೋಟಿಫೈ ಮಾಡಿದ್ದಾರೆ. ಇಲ್ಲಿ ಹೈಯರ್ ಆರ್ಡರ್ ಆಪ್ಷನ್ ಅಂದರೆ ಏನಂತ ಹೇಳಿದ್ದಾರೆ, ಒಬ್ಬ ಅಭ್ಯರ್ಥಿಯು 108 ಆಪ್ಷನನ್ನು ಮಾಡಿರ್ತಾನೆ. ಇದರ ಪೈಕಿ ಮೊದಲ ಸುತ್ತಿನಲ್ಲಿ 123ನೇ ಸೀಟು ಅವನಿಗೆ ಸಿಕ್ಕಿರುತ್ತೆ. ನಂತರ 1 ರಿಂದ 122 ಆಪ್ಷನ್ ಸೀಟ್ಗಳನ್ನು ಹೈಯರ್ ಆರ್ಡರ್ ಆಪ್ಷನ್ ಅಂತ ಕರೀತಾರೆ. ಎರಡು ಸುತ್ತಿನಲ್ಲಿ ಮೇಲಿರುವ ಯಾವುದೇ ಆಪ್ಷನ್ ಅನ್ನು ಕೂಡ ಬಂದರೆ ವಿದ್ಯಾರ್ಥಿಗಳಿಗೆ ಆ ಸೀಟು ಕೂಡ ರದ್ದುಗೊಳ್ಳುತ್ತದೆ ಅಂತ ಹೇಳಿದ್ದಾನೆ. ಫಾರ್ ಎಕ್ಸಾಂಪಲ್, ನೀವು ಒಂದು 1 ರಿಂದ 180 ಕಾಲೇಜಸ್ನ ಆ್ಯಡ್ ಮಾಡಿರ್ತೀರ ಅಥವಾ ಕೋರ್ಸನ್ನು ಆ್ಯಡ್ ಮಾಡಿರ್ತೀರ, ಪ್ರಿಯಾರಿಟಿ ಕೂಡ ಕೊಟ್ಟಿರ್ತೀರ, ನಿಮಗೆ 123ನೇದು, ಫಾರ್ ಎಕ್ಸಾಂಪಲ್ 123ನೇದು ನಿಮಗೆ ಸಿಕ್ಕಿರುತ್ತೆ. ಓಕೆ, ನೀವು ಹೋಲ್ಡ್ನ ಮಾಡಿರ್ತೀರ. 123ರಿಂದ ಹಿಂದೆ ಯಾವುದಿದೆ, ಮೀನ್ಸ್ 122ರಿಂದ 1 ಆರ್ಡರ್ನ ಆರ್ಡರ್ನ ಹೈಯರ್ ಆರ್ಡರ್ ಅಂತ ಕರೀತಾರೆ. ಹೈಯರ್ ಆರ್ಡರ್ ಆಪ್ಷನ್ ಅಂತ ಹೈಯರ್ ಆರ್ಡರ್ ಆಪ್ಷನ್ ನಿಮಗೆ ಸಿಕ್ಕಿದ್ರೆ ಮಾತ್ರ ನಿಮಗೆ ಈ ಹಿಂದೆ ಇರೋ ಸೀಟು ನಿಮಗೆ ಕ್ಯಾನ್ಸಲ್ ಆಗುತ್ತೆ. ಇನ್ ಕೇಸ್ ಹೈಯರ್ ಆರ್ಡರ್ ಆಪ್ಷನ್ ಸಿಗ್ಲಿಲ್ಲ ನಿಮಗೆ, ಈ ಹಿಂದೆ ಸೀಟ್ನ ನೀವು ಬೇಕಾದರೆ ಯುಟಿಲೈಸ್ ಮಾಡ್ಕೋಬೋದು, ಅಡ್ಮಿಷನ್ ಆಗ್ಬೋದು, ಅಥವಾ ಮತ್ತೆ ಹೋಲ್ಡ್ ಮಾಡ್ತೀನಿ ಅಂದರೆ ಕೂಡ ನಿಮ್ಮ ಡಿಸಿಷನ್ ತಗೋಬೋದು. ಹೈಯರ್ ಆರ್ಡರ್ ಆಪ್ಷನ್ಗಳಲ್ಲಿ ಯಾವುದೇ ಸೀಟು ಹಂಚಿಕೆ ಆಗದಿದ್ದರೆ ನೀವು ಫಸ್ಟ್ ರೌಂಡಲ್ಲಿ ಯಾವ ಸಿಕ್ಕಿತ್ತು ಅದನ್ನು ನಿಮಗೆ ಅಲಾಟ್ಮೆಂಟ್ ಆಗುತ್ತೆ. ಮೀನ್ಸ್ ನೀವು ಯಾವುದೇ ರೀತಿ ಹೈಯರ್ ಆರ್ಡರ್ ಆಪ್ಷನ್ ಇರೋ ಸೀಟು ನಿಮಗೆ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಯಾವುದೇ ಯಾವುದು ಹೆಸರಿರುತ್ತೆ ಅಂತ ಹೇಳಿದ್ದಾರೆ. ಅಭ್ಯರ್ಥಿಗಳು ಹೈಯರ್ ಆರ್ಡರ್ ಆಪ್ಷನ್ನು ಕೂಡ ಬದಲಾಯಿಸಿಕೊಳ್ಳಬಹುದು ಅಥವಾ ಆದ್ಯತೆ ಕ್ರಮಗಳನ್ನು ಕೂಡ ಮಾರ್ಪಡಿಸಿಕೊಳ್ಳಬಹುದು ಅಥವಾ ಯಾವುದಾದ್ರು ಆಪ್ಷನ್ ಬೇಡ ಬದಲು ತೆಗೆದುಹಾಕ್ಬೋದು. ನಿಮ್ಮ ಆರ್ಡರ್ನ ಪ್ರಯಾರಿಟಿ ಚೇಂಜ್ ಮಾಡ್ಬೋದು, ಅದನ್ನು ಕ್ರಮಾಂಕನ ಕೂಡ ಚೇಂಜ್ ಮಾಡ್ಬೋದು, ಅಥವಾ ನಿಮ್ಗೆ ಯಾವುದೇ ರೀತಿ ಬೇಡ ಅಂದರೆ ಕೂಡ ಅದನ್ನು ಕೂಡ ನೀವು ತೆಗೆದುಹಾಕ್ಬೋದು ಅಂತ ಹೇಳಿದ್ದಾರೆ. ಇಲ್ಲಿ ಚಾಯ್ಸ್ 3 ಅಭ್ಯರ್ಥಿಗಳಿಗೆ ಪ್ರಮುಖವಾಗಿ ಇಲ್ಲಿ ಚಾಯ್ಸ್ 3 ಅಂದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಸೀಟ್ ನಿಮಗೆ ಇಷ್ಟ ಆಗೋದಿಲ್ಲ, ಅದಕ್ಕೆ ನೀವು ಚಾಯ್ಸ್ 3ನ ಕೊಟ್ಟಿರ್ತೀರ. ಅಂಥ ವಿದ್ಯಾರ್ಥಿಗಳು ಫಸ್ಟ್ ರೌಂಡಲ್ಲಿರೋ ಸೀಟ್ನ ಕ್ಯಾನ್ಸಲ್ ಮಾಡಿರ್ತೀರ, ರದ್ದು ಮಾಡಿರ್ತೀರ, ಎರಡನೇ ಸುತ್ತಿನಲ್ಲಿ ನೀವು ಅಟೆಂಡ್ ಮಾಡ್ತೀರ. ಅಂಥ ಅಭ್ಯರ್ಥಿಗಳು
ಯಾವುದೇ ಸೀಟ್ ಹಂಚಿಕೆಯಲ್ಲಿ ಮಾತ್ರ ಅವರು ಸೀಟನ್ನು ಕೂಡ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಸೀಟ್ ಅಲಾಟ್ಮೆಂಟ್ ಅಂತ ಮಾತ್ರ ನಿಮಗೆ ಸಿಗುತ್ತೆ. ಇನ್ ಕೇಸ್ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಲ್ಲ, ನೀವು ನೆಕ್ಸ್ಟ್ ರೌಂಡ್ಗೆ ಅಂದರೆ ಸೆಕೆಂಡ್ ನೆಕ್ಸ್ಟ್ ರೌಂಡ್ಗೆ ಹೋಗಬೇಕಾಗುತ್ತೆ. ಚಾಯ್ಸ್ 3 ಅಭ್ಯರ್ಥಿಗಳು ಸೆಕೆಂಡ್ ರೌಂಡಲ್ಲಿ ಇಚ್ಛೆ ಆಯ್ಕೆಗಳನ್ನು ದಾಖಲಿಸಲು ಪ್ರಕ್ರಿಯೆ ಪ್ರಾರಂಭವಾದ ನಂತರ ಮೊದಲ ಸುತ್ತಿನಲ್ಲಿ ಅಭ್ಯರ್ಥಿಗಳು ದಾಖಲಿಸಿದ ಎಲ್ಲ ಆಪ್ಷನ್ಗಳನ್ನು ತೋರಿಸಲಾಗುವುದು. ಮೊದಲ ಸುತ್ತಿನಲ್ಲಿ ಹಂಚಿಕೆಯಾದ ಅಭ್ಯರ್ಥಿ ವೃದ್ಧಿಪಡಿಸಿಕೊಂಡ ಆಪ್ಷನ್ ಅನ್ನು ಹೊರತುಪಡಿಸಿ ಉಳಿದ ಎಲ್ಲ ಇಚ್ಛೆ ಆಯ್ಕೆಗಳು ಅಭ್ಯರ್ಥಿಗಳಿಗೆ ಆಪ್ಷನ್ಗಳನ್ನು ಬದಲಾಯಿಸಿಕೊಳ್ಳಲು ಅಥವಾ ಆದ್ಯತೆ ಕ್ರಮಗಳನ್ನು ಮಾರ್ಪಡಿಸಿಕೊಳ್ಳಬಹುದು ಅಥವಾ ಯಾವುದಾದ್ರೂ ಆಪ್ಷನ್ ಬಿಡೋದ್ರಲ್ಲಿ ತೆಗೆದಾಕ್ಬೋದು. ಸೇಮ್ ನಿಮಗೆ ಫಸ್ಟ್ ರೌಂಡಲ್ಲಿ ಯಾವೆಲ್ಲ ಕಾಲೇಜಸ್ ಲಿಸ್ಟ್ ಆ್ಯಡ್ ಮಾಡಿರ್ತಾರೆ ಅದು ನಿಮಗೆ ಶೋ ಮಾಡುತ್ತೆ. ಇನ್ ಕೇಸ್ ನಿಮಗೆ ಫಸ್ಟ್ ರೌಂಡಲ್ಲಿ ಯಾವುದು ಸಿಕ್ಕಿದೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಫಸ್ಟ್ ರೌಂಡಲ್ಲಿ ಯಾವುದೋ ಆರ್ವಿ ಕಾಲೇಜಲ್ಲಿ ನಿಮ್ಗೆ ಯಾವುದೋ ಮೆಕ್ಯಾನಿಕಲ್ ಸಿಕ್ಕಿತು ಅನ್ಕೋತೀನಿ, ಆರ್ವಿ ಕಾಲೇಜ್ ಮೆಕ್ಯಾನಿಕಲ್ ನಿಮಗೆ ಬ್ಯಾಡ್ ಅಂತ ಕ್ಯಾನ್ಸಲ್ ಮಾಡಿದರೆ ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ ನಿಮಗೆ ಲಿಸ್ಟ್ ತೋರಿಸುತ್ತೆ, ಸೇಮ್ ಲಿಸ್ಟ್ ಇರುತ್ತೆ. ಇನ್ ಕೇಸ್ ನಿಮಗೆ ಆರ್ವಿ ಕಾಲೇಜ್ ಮೆಕ್ಯಾನಿಕಲ್ ಬ್ಯಾಡ ಅಂತ ಫಸ್ಟ್ ರೌಂಡ್ ನೀವು ಕ್ಯಾನ್ಸಲ್ ಮಾಡಿದರೆ ಅದನ್ನು ಡಿಲೀಟ್ ಮಾಡಾಕ್ಬೋದು. ಅದೇ ರೀತಿ ನೀವು ನಿಮಗೆ ಬೇಡವಾದ ತಗ್ದಾಕ್ಬೋದು, ಅದನ್ನು ಮಾತ್ರ ಅಂತಲ್ಲ ನಿಮಗೆ ಯಾವ್ದು ಬೇಡ ಅಂತ ತಗ್ದಾಕ್ಬೋದು. ಯಾವ್ದು ಇಟ್ಕೋಬೇಕು ಅದನ್ನು ಇಟ್ಕೋಬೋದು, ಯಾಕಂದ್ರೆ ನಿಮಗೆ ಯಾವ್ದು ಇಟ್ಕೊಂಡಿದ್ರೆ ಅದರಲ್ಲಿ ಯಾವ್ದಾದ್ರು ಒಂದು ನಿಮಗೆ ಅಲಾಟ್ಮೆಂಟ್ ಆದರೆ ನಿಮ್ಮ ರೈಕ್ ಚೆನ್ನಾಗಿದ್ರೆ ನಿಮಗೆ ಅಲಾಟ್ಮೆಂಟ್ ಆಗುತ್ತೆ. ಅದ ನಂತರ ಇಲ್ಲಿ ಇಂಗ್ಲೀಷನ್ನೇ ಕೊಟ್ಟಿದ್ದಾರೆ, ಇದು ಇಂಪಾರ್ಟೆಂಟ್ ಸೂಚನೆ, ನೀಟಾಗಿ ನೋಡಿಕೊಂಡು ಅಟೆಂಡ್ ಮಾಡಿ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಸೆಂಡ್. ಇನ್ ಕೇಸ್ ಹೊಸ ಕೋರ್ಸ್ಗಳು ಆ್ಯಡ್ ಆದರೆ ಅಂತ ಮೆನ್ಷನ್ ಮಾಡಿರೋ ಪ್ರಕಾರ ನರ್ಸಿಂಗು ನರ್ಸಿಂಗ್ ಅವೆಲ್ಲ ಇನ್ನೂ ಕೂಡ ಆಗಿಲ್ಲ, ಆದರೂ ಅದನ್ನು ಕೂಡ ಮಾಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂಥ ವಿದ್ಯಾರ್ಥಿಗಳಿಗೆ ಯೂಶ್ವಲಿ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಪರ್ಮಿಷನ್ ಪ್ರೊವೈಡ್ ಮಾಡಿದ್ದಾರೆ. ಇದು ಈ ಥರ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.